ಜನರು ಈ ಪ್ಲಾಸ್ಟಿಕ್ ಯೂಸೇಜ್ ಅನ್ನು ಕಮ್ಮಿ ಮಾಡಬೇಕು ಅಂತ ಹೇಳಿ ಆ ಜಾಗದಲ್ಲಿ ಪೇಪರ್ ನ ಯೂಸ್ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಆ ಟೈಮ್ ಅಲ್ಲಿ ಪೇಪರ್ ಕಪ್ಸ್ ಬಂದಿದಾವೆ. ಆದ್ರೆ ನಿಜಕ್ಕೂ ಈ ಪೇಪರ್ ಕಪ್ಸ್ ಕಂಪ್ಲೀಟ್ ಆಗಿ ಪೇಪರ್ ನಲ್ಲಿ ರೆಡಿ ಆಗಿರ್ತವೋ ಇಲ್ಲ ಅಂತ ನೋಡೋಣ. ಈ ಪೇಪರ್ ಕಪ್ಸ್ 95% ಪೇಪರ್ ನಲ್ಲಿ ರೆಡಿ ಆಗಿರ್ತವೆ. ಆದ್ರೆ ಬರೀ ಪೇಪರ್ ನಲ್ಲಿ ರೆಡಿ ಆಗಿರೋದ್ರಿಂದ ಆ ಕಪ್ ಒಳಗಡೆ ಬಿಸಿ ಕಾಫಿ ಅಥವಾ ಟೀ ಹಾಕಿದಾಗ ಆ ಪೇಪರ್ ಕಪ್ ಅನ್ನೋದು ಕರಗೋಗ್ಬಿಡ್ತದೆ. ಇದರಿಂದಾನೆ ಆ ಕಪ್ ಒಳಗಡೆ ಒಂದು ಸಣ್ಣ ಥಿನ್ ಲೇಯರ್ ಅಲ್ಲಿ ಪ್ಲಾಸ್ಟಿಕ್ ಕವರ್ ನ ಹಾಕಿರ್ತಾರೆ. ಆದ್ರೆ ಈ ಪ್ಲಾಸ್ಟಿಕ್ ಕವರ್ ಇರೋ ಕಪ್ ಒಳಗಡೆ ನಾವು ಟೀ ಅಥವಾ ಕಾಫಿ ಹಾಕೊಂಡು ಕುಡಿದಾಗ ಆ ಪ್ಲಾಸ್ಟಿಕ್ ಕವರ್ ನಿಂದ ಲಕ್ಷಗಟ್ಟಲೆ ಪ್ಲಾಸ್ಟಿಕ್ ಸೆಲ್ಸ್ ಅನ್ನು ರಿಲೀಸ್ ಆಗಿ ಆ ಕಾಫಿ ಅಥವಾ ಟೀ ಅಲ್ಲಿ ಮಿಕ್ಸ್ ಆಗಿಬಿಡುತ್ತದೆ. ಆ ಪೇಪರ್ ಕಪ್ ನಲ್ಲಿ ಈ ಪ್ಲಾಸ್ಟಿಕ್ ಸೆಲ್ಸ್ ಮಿಕ್ಸ್ ಆಗಿರೋ ಟೀ ಅಥವಾ ಕಾಫಿನ ನಾವು ಕುಡಿತೀವಿ. ಅದು ನಮ್ಮ ಆರೋಗ್ಯಕ್ಕೆ ಒಂದು ಚೂರು ಒಳ್ಳೆಯದಲ್ಲ. ಇದರಿಂದ ಜಾಸ್ತಿ ಗ್ಲಾಸ್ ಕಪ್ಸ್ ಅಥವಾ ಸಿರಾಮಿಕ್ ಕಪ್ಸ್ ನ ಯೂಸ್ ಮಾಡಿ. ಈ ವಿಷಯ ನೀವು ಫಸ್ಟ್ ಟೈಮ್ ತಿಳ್ಕೊಂಡಿದ್ರೆ ವಿಡಿಯೋನ ಲೈಕ್ ಮಾಡಿ. ಈ ತರ ಪ್ಲಾಸ್ಟಿಕ್ ಕವರ್ ಗಳನ್ನ ನೀವು ದೇವಸ್ಥಾನಕ್ಕೆ ತಗೊಂಡು ಹೋಗಬೇಡಿ. ಯಾಕೆಂದ್ರೆ ಈ ಕವರ್ ಗಳಲ್ಲಿ ಬೀಫ್, ದನದ ಮಾಂಸ ಅಥವಾ ಕೊಬ್ಬು ಇರೋ ಅವಕಾಶ ಇದೆ. ಈ ಕವರ್ ಗಳನ್ನ ರೆಡಿ ಮಾಡೋ ಟೈಮ್ ಅಲ್ಲಿ ಈ ಕವರ್ ಗಳು ಬೇರೆ ವಸ್ತುಗಳಿಗೆ ಅಂಟ್ಕೋಬಾರದು ಅಂತ ಹೇಳಿ ಈ ಕವರ್ ಗಳಲ್ಲಿ ಸ್ಲಿಪ್ ಏಜೆಂಟ್ ಅನ್ನೋ ಒಂದು ಕೆಮಿಕಲ್ ನ ಮಿಕ್ಸ್ ಮಾಡ್ತಾರೆ. ಸ್ಲಿಪ್ ಏಜೆಂಟ್ ಅನ್ನೋ ಒಂದು ಕೆಮಿಕಲ್ ದನದ ಮಾಂಸ ಅಥವಾ ಬೇರೆ ಪ್ರಾಣಿಗಳ ಮಾಂಸ ಕೊಬ್ಬಿನಿಂದ ತಯಾರಿ ಮಾಡ್ತಾರೆ. ಸೋ ನೆಕ್ಸ್ಟ್ ಟೈಮ್ ನೀವು ದೇವಸ್ಥಾನಕ್ಕೆ ಆ ತರ ತಗೊಂಡು ಹೋಗಬೇಕಾದ್ರೆ ಈ ತರ ಕವರ್ ಗಳನ್ನ ಯೂಸ್ ಮಾಡಬೇಡಿ. ಬರೀ ಪ್ಲಾಸ್ಟಿಕ್ ಕವರ್ ನಲ್ಲೇ ಅಲ್ಲ, ಪ್ಲಾಸ್ಟಿಕ್ ನಿಂದ ತಯಾರಿ ಆಗಿರೋ ಕೆಲವು ವಸ್ತುಗಳಲ್ಲೂ ಈ ತರ ಸ್ಲಿಪ್ ಏಜೆಂಟ್ ಅನ್ನೋ ಒಂದು ಕೆಮಿಕಲ್ ನ ಯೂಸ್ ಮಾಡ್ತಿದ್ದಾರೆ. ಪ್ಲಾಸ್ಟಿಕ್ ಅನ್ನೋದು ಎನ್ವೈರನ್ಮೆಂಟ್ ಗೆ ಒಳ್ಳೇದಲ್ಲ. ಸೊ ಪ್ಲಾಸ್ಟಿಕ್ ನ ಜಾಸ್ತಿ ಯೂಸ್ ಮಾಡಕ್ ಹೋಗಬೇಡಿ. ಈ ಇನ್ಫಾರ್ಮೇಶನ್ ನೀವು ಫಸ್ಟ್ ಟೈಮ್ ತಿಳ್ಕೊಂಡಿದ್ರೆ ವಿಡಿಯೋನ ಲೈಕ್ ಮಾಡಿ. ರಿಷಬ್ ಪಂತ್ ನಮ್ಮ ಇಂಡಿಯನ್ ಟೀಮ್ ಅಲ್ಲಿ ವಿಕೆಟ್ ಕೀಪರ್ ಅಂಡ್ ಬ್ಯಾಟ್ಸ್ಮನ್, ಐಪಿಎಲ್ ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಗೆ ಕ್ಯಾಪ್ಟನ್. ಆದ್ರೆ ರಿಷಬ್ ಪಂತ್ ಗೆ ರೀಸೆಂಟ್ ಆಗಿ ಒಂದು ಆಕ್ಸಿಡೆಂಟ್ ನಡೆದಿದೆ. ಇದರಿಂದ ಅವರು ಈ ಐಪಿಎಲ್ ಆಡಕ್ ಆಗಿಲ್ಲ. ಆದ್ರೆ ಈ ಐಪಿಎಲ್ ಅಲ್ಲಿ ಮ್ಯಾಚ್ ಆಡಿದ್ರೆ ಅವರಿಗೆ 16 ಕೋಟಿ ಅಮೌಂಟ್ ಸಿಗ್ತಿತ್ತು. ಈ ಆಕ್ಸಿಡೆಂಟ್ ನಿಂದ ಅವರಿಗೆ ಆ ಅಮೌಂಟ್ ಸಿಗುತ್ತಾ ಸಿಗಲ್ವಾ ಅಂದ್ರೆ ಸಿಗುತ್ತೆ. ಐಪಿಎಲ್ ಅಲ್ಲಿ ಇಂಜುರಿ ನಿಂದ ಮ್ಯಾಚ್ ಆಡಕ್ ಆಗಿಲ್ಲ ಅಂದ್ರೂ ಅವರಿಗೆ ಅಮೌಂಟ್ ಸಿಗುತ್ತೆ. ಯಾಕಂದ್ರೆ ಬಿಸಿಸಿ ನವರು ಇನ್ಸೂರೆನ್ಸ್ ಮಾಡಿಸಿದ್ದಾರೆ. ಬಿಸಿಸಿ ನವರು ಪ್ರತಿಯೊಬ್ಬ ಕ್ರಿಕೆಟರ್ ಗೂ ಇನ್ಸೂರೆನ್ಸ್ ಮಾಡಿಸಿದ್ದಾರೆ. ಒಂದು ವರ್ಷಕ್ಕೆ 5,000ಕ್ಕಿಂತ ಜಾಸ್ತಿ ಇನ್ಸೂರೆನ್ಸ್ ಪ್ರೀಮಿಯಂ ಬಿಸಿಸಿ ಅವರು ಕಟ್ಟಿದ್ದಾರೆ. ಸೊ ರಿಷಬ್ ಪಂತ್ ಗೆ ಆ ಅಮೌಂಟ್ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆಯಿಂದ ಸಿಗಲ್ಲ, ಬಿಸಿಸಿ ಅವರು ಮಾಡಿಸಿರೋ ಇನ್ಸೂರೆನ್ಸ್ ಕಡೆಯಿಂದ ಕ್ಲೈಮ್ ಆಗುತ್ತೆ. ಅಷ್ಟೇ ಅಲ್ಲದೆ ಅವರು ಈ ವರ್ಷ ಇಂಡಿಯನ್ ಟೀಮ್ ಅಲ್ಲಿ ಆಡಬೇಕಿದೆ. ಆ ಟೀಮ್ ಅಲ್ಲಿ ಆಡಿದ್ರೆ ಅವರಿಗೆ 5 ಕೋಟಿ ಬರುತ್ತೆ. ಆ ಅಮೌಂಟ್ ನು ಅವರಿಗೆ ಕ್ಲೈಮ್ ಆಗುತ್ತೆ. ಅವರು ಆ ಇಂಡಿಯನ್ ಟೀಮ್ ಅಲ್ಲಿ ಆಡಿದ್ರು ಆಡಿಲ್ಲ ಅಂದ್ರೂ ಅವರಿಗೆ ಅಮೌಂಟ್ ಬರುತ್ತೆ. ಕ್ರಿಕೆಟರ್ಸ್ ಗೆ ಇನ್ಸೂರೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಒಂದು ಸಣ್ಣ ಇಂಜುರಿ ಅವರ ಎಂಟೈರ್ ಕೆರಿಯರ್ ನ ಡಿಸ್ಟ್ರಾಯ್ ಮಾಡೋ ಅವಕಾಶ ಇದೆ. ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ ಅಂಡ್ ಪೊಲಿಟಿಷಿಯನ್ ಸ್ವಿಸ್ ಬ್ಯಾಂಕ್ ಅಲ್ಲಿ ಜಾಸ್ತಿ ಅವ್ರ ದುಡ್ಡನ್ನ ಇಟ್ಕೊಂತಾರೆ. ಆದ್ರೆ ಸ್ವಿಸ್ ಬ್ಯಾಂಕ್ ಅಲ್ಲೇ ಯಾಕೆ ಇಟ್ಕೊಂತಾರೆ ಅಂತ ನಿಮಗೆ ಗೊತ್ತಾ? ಇದಕ್ಕೆ 3 ರೀಸನ್ಸ್ ಇದಾವೆ. ಫಸ್ಟ್ ರೀಸನ್ ಏನಂದ್ರೆ ಸ್ವಿಸ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಬೇಕಂದ್ರೆ 36 ಲಕ್ಷ ಬೇಕು. ಆ 36 ಲಕ್ಷಕ್ಕೆ ಸ್ವಿಸ್ ಬ್ಯಾಂಕ್ 1% ಇಂಟ್ರೆಸ್ಟ್ ಪೇ ಮಾಡಲ್ಲ. ಇನ್ನು ನಾವೇ 0.2% ಫೀ ಪೇ ಮಾಡಬೇಕಾಗುತ್ತೆ. ಅದೇ 36 ಲಕ್ಷ ಇಂಡಿಯಾದಲ್ಲಿದ್ರೆ ಅದಕ್ಕೆ 6 ಲಕ್ಷ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಅದೇ ಸ್ವಿಸ್ ಬ್ಯಾಂಕ್ ಅಲ್ಲಿ ಆದ್ರೆ ಬರೀ 22,000 ಫೀ ಪೇ ಮಾಡ್ರೆ ಸಾಕು. ಸೊ ಟ್ಯಾಕ್ಸ್ ಉಳಿಸ್ಕೊಳ್ಳಕ್ಕೆ ಈ ಬಿಸ್ನೆಸ್ ಪೀಪಲ್ ಪಾಲಿಟಿಷಿಯನ್ ಸ್ವಿಸ್ ಬ್ಯಾಂಕ್ ನಲ್ಲಿ ಅವರು ದುಡ್ಡು ಹಾಕ್ತಿದ್ದಾರೆ. ಅಂಡ್ ರೀಸನ್ ನಂಬರ್ 2, ಇದು ತುಂಬಾ ಇಂಪಾರ್ಟೆಂಟ್, ಪ್ರೈವಸಿ. ಸ್ವಿಸ್ ಲಾ ಪ್ರಕಾರ ಸ್ವಿಸ್ ಬ್ಯಾಂಕ್ ನವರು ಅವರ ಕಸ್ಟಮರ್ ಡೀಟೇಲ್ ಗಳನ್ನ ಯಾರು ಹೇಳೋದಿಲ್ಲ, ತುಂಬಾ ಪ್ರೈವಸಿ ಮೇಂಟೈನ್ ಮಾಡ್ತಾರೆ. ಅಂಡ್ ರೀಸನ್ ನಂಬರ್ 3, ಸ್ವಿಸ್ ಬ್ಯಾಂಕ್ ನವರು ಅವರ ಕಸ್ಟಮರ್ ಗೆ ಒಂದು ಸೀಕ್ರೆಟ್ ಕೋಡ್ ಕೊಡ್ತಾರೆ. ಆ ಸೀಕ್ರೆಟ್ ಕೋಡ್ ನ ಯೂಸ್ ಮಾಡ್ಕೊಂಡೆ ಕಸ್ಟಮರ್ ಗಳು ಅವರ ಅಕೌಂಟ್ ನ ಆಕ್ಸೆಸ್ ಮಾಡಬಹುದು. ಸೊ ಯಾವ ಗವರ್ನಮೆಂಟ್ ಗೂ ಅವರ ಅಕೌಂಟ್ ಡೀಟೇಲ್ ಸಿಗೋದಿಲ್ಲ. ಈ 3 ರೀಸನ್ಸ್ ನಿಂದಾನೆ ಸ್ವಿಸ್ ಬ್ಯಾಂಕ್ ನಲ್ಲಿ ಕೆಲವರು ದುಡ್ಡು ಇಟ್ಕೊಂತಾರೆ. ಅಂಡ್ ಅದರಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಬ್ಲಾಕ್ ಮನಿ ಇರುತ್ತೆ. ಇಸ್ರಾಯೇಲ್ ದೇಶದಲ್ಲಿ ಒಂದು ಕಂಪನಿ ಇದೆ. ಆ ಕಂಪನಿನವರು ಗಾಳಿನಿಂದ ನೀರನ್ನ ತಯಾರಿ ಮಾಡೋ ಟೆಕ್ನಾಲಜಿನ ಕಣ್ಣು ಹಿಡಿದಿದ್ದಾರೆ. ಆ ಕಂಪನಿ ಹೆಸರು ವಾಟರ್ ಜನ್. ಅವರು ಒಂದು ವಾಟರ್ ಜನರೇಟರ್ ನ ಕಣ್ಣು ಹಿಡಿದಿದ್ದಾರೆ. ಅಂಡ್ ಆ ಜನರೇಟರ್ ಸೋಲಾರ್ ಎನರ್ಜಿಯಿಂದ ವರ್ಕ್ ಆಗುತ್ತೆ. ಈ ಜನರೇಟರ್ ಗಾಳಿಯಲ್ಲಿರೋ ವಾಟರ್ ವೇಪರ್ಸ್ ನ ಕ್ಲೀನ್ ಅಂಡ್ ಕುಡಿಯೋ ನೀರಾಗಿ ಕನ್ವರ್ಟ್ ಮಾಡುತ್ತೆ. ಈ ಜನರೇಟರ್ ತಯಾರಿ ಮಾಡೋದಕ್ಕೆ ಮೇನ್ ಪರ್ಪಸ್ ಏನಂದ್ರೆ ಸೋಲ್ಜರ್ಸ್ ಕೆಲವು ಟೈಮಲ್ಲಿ ಎಂಥ ಜಾಗದಲ್ಲಿ ಇರ್ತಾರೆ ಅಂದರೆ ಅಲ್ಲಿ ಅವ್ರಿಗೆ ಕುಡಿಯೋಕ್ಕೆ ನೀರು ಸಿಗೋದಿಲ್ಲ. ಆ ಟೈಮಲ್ಲಿ ಈ ವಾಟರ್ ಜನರೇಟರ್ ಅವ್ರಿಗೆ ಯೂಸ್ ಆಗುತ್ತೆ ಅಂತೇಳಿ ಈ ಜನರೇಟರ್ನ ಕಂಡುಹಿಡಿದಿದ್ದಾರೆ. ಆದರೆ ಇವಾಗ ವಾಟರ್ ಶಾರ್ಟೇಜ್ ಇರೋ ಡೆವಲಪ್ಮೆಂಟ್ ಕಂಟ್ರೀಸಲ್ಲಿ ಈ ಜನರೇಟರ್ನ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ. ಈ ಜನರೇಟರ್ಸ್ ಅಪ್ರಾಕ್ಸಿಮೇಟ್ಲಿ ಒಂದು ದಿನಕ್ಕೆ 5 ರಿಂದ 6 ಲೀಟರ್ ನೀರನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಈ ಜನರೇಟರ್ ಒಳಗಡೆ ಕೆಲವು ಫಿಲ್ಟರ್ಸ್ನ ಹಾಕಿದ್ದಾರೆ. ಇದರಿಂದ ಗಾಳಿಯಲ್ಲಿರೋ ಬ್ಯಾಕ್ಟೀರಿಯಾ ಧೂಳು ನೀರಿಗೆ ಸೇರೋದಿಲ್ಲ. ನೀರು ಕಲೆಕ್ಟ್ ಆದ್ಮೇಲೆ ಆ ನೀರಿನಲ್ಲಿ ಆಟೋಮೆಟಿಕ್ ಆಗಿ ಮಿನರಲ್ಸ್ ಆಡ್ ಆಗುತ್ತೆ. ಇನ್ಫಾರ್ಮೇಶನ್ ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಬೋದಲ್ವಾ?